ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ವೀರ ಕನ್ನಡಿಗ ಯುವಕರ ಸಂಘದ ಅಧ್ಯಕ್ಷರಾದ ಆರ್ ಬಾಬು ಯಾದವ್ ರವರ ನೇತೃತ್ವದಲ್ಲಿ ಕನ್ನಡ ನಾಡಿನ ಅದ್ದೂರಿ ಹಬ್ಬವಾದ ಕನ್ನಡ ರಾಜ್ಯೋತ್ಸವ ಹಾಗೂ ನಾಡ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಮುಖ್ಯ ಅತಿಥಿಗಳೊಂದಿಗೆ ಬಾಬು ಯಾದವ್ ರವರು ಧ್ವಜಾರೋಹಣ ಮಾಡಿ ನೂರಾರು ಜನರಿಗೆ ಸಿಹಿ ಹಂಚಿ ಸಾವಿರಾರು ಜನರಿಗೆ ಅನ್ನದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಮೇಯರ್ ಶ್ರೀಮತಿ ಪದ್ಮಾವತಿರವರು, ಮಾಜಿ ಕಾರ್ಪೊರೇಟರ್ ಪದ್ಮರಾಜರವರು, ಇನ್ನು ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರನ್ನ ಬಾಬು ಯಾದವ್ರವರು ಸನ್ಮಾನಿಸಿ ಗೌರವಿಸಿದ್ರು. ಈ ಸಂದರ್ಭ ಅತಿಥಿ ಗಣ್ಯರು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ಎಲ್ಲ ಕನ್ನಡಿಗರಿಗೂ ಶುಭ ಕೋರಿದ್ರು. ಬಸವೇಶ್ವರ ನಗರದ ವೀರ ಕನ್ನಡಿಗರ ಯುವಕರ ಸಂಘದ ವತಿಯಿಂದ ಸನ್ಮಾನ್ಯ ಬಾಬು ಯಾದವ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಕನ್ನಡದ ಮನಸ್ಸುಗಳು, ಕನ್ನಡ ಅಭಿಮಾನಿಗಳು, ಸ್ಥಳೀಯ ಕಾರ್ಪೊರೇಟರ್ ಎಲ್ಲರೂ ಕೂಡ ನಾವೆಲ್ಲ ಕೂಡ ಬಹಳ ಪ್ರೀತಿ ಅಭಿಮಾನದಿಂದ ಭಾಗವಹಿಸಿದ್ದೇವೆ. ಯುವಕರು ಬಹಳ ಅತಿ ಉತ್ಸಾಹದಿಂದ ಎಲ್ಲೆಲ್ಲೂ ಕೂಡ ಕನ್ನಡದ ಕಂಪನ್ನು ಪಸರಿಸಬೇಕು ಅಂತೇಳಿ, ಕನ್ನಡದ ಕಂಪನ್ನು ಪಸರಿಸುವ ರೀತಿಯಲ್ಲಿ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಆಟೋ ಚಾಲಕನೆಲ್ಲರನ್ನು ಕೂಡ ಒಂದು ಜಾಗದಲ್ಲಿ ಸೇರಿಸಿ ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ ಅವ್ರಿಗೆ ಅನೇಕ ಕೊಡುಗೆಗಳನ್ನು ಕೂಡ ನೀಡಿ ಬಹಳ ಅಭಿಮಾನದಿಂದ ಕನ್ನಡವನ್ನು ಉಳಿಸೋ ರೀತಿಯಲ್ಲಿ ಎಲ್ಲರೂ ಕೂಡ ಬಹಳ ಅಭಿಮಾನದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೂಡ ಧ್ವಜಾರೋಹಣ ಮಾಡಿದಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದಕ್ಕಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸನ್ಮಾನ್ಯ ಶ್ರೀ ಬಾಬು ಯಾದವ್ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹೃದಯಪೂರ್ವಕವಾದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನ್ನಡದ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಬಡವ ಬಲ್ಲಿದರಿಗೆ ಏನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ಅವರು ಸಂಘದ ಮುಖಂಡರು ನಾಯಕತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬುಯ್ಯದವರು ಅದರ ಬಗ್ಗೆ ಮಾತನಾಡ್ತಾರೆ. ಕನ್ನಡ ಉತ್ಸವದಿಂದ ಇವತ್ತಿನ ದಿನ ನಮ್ಮ ಪದ್ಮಾವತಿ ಮೇಡಮ್, ಮಾಜಿ ಮೇಯರ್ ಪದ್ಮಾವತಿ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು BBMP ಕಾರ್ಪೊರೇಟರ್ ಪದ್ಮರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇದು ಮಾಡಿಕೊಂಡಿದ್ವಿ. ಸೊ ಇವಾಗ ಅದು ಧ್ವಜಾರೋಹಣ ಕಾರ್ಯಕ್ರಮ ಮುಗಿದಿದೆ. ಸಾಯಂಕಾಲ ಈವ್ನಿಂಗು ಫಂಕ್ಷನ್ ನಡೀತಾ ಇದೆ, ಆರ್ಕೆಸ್ಟ್ರಾ ನಡೀತಾ ಇದೆ. ಉಚಿತ ಸೀರೆಗಳನ್ನ ಕೊಡ್ತಾ ಇದ್ದೀವಿ ಸೊ ಮಹಿಳೆಯರಿಗೆ, ಮತ್ತು ನಮ್ಮ ಆಟೋ ಚಾಲಕರವ್ರಿಗೆಲ್ಲ ಪ್ಯಾಂಟು ಶರ್ಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ ಅನ್ನದಾನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕಂತ ಕೊಡ್ಕೋತೀವಿ. ಈ ವರ್ಷ ನಾವು ಬಾಬು ಯಾದವ್ ಅವರು ರಾಜ್ಯೋತ್ಸವ ನಡೆಸಿದ್ದಾರೆ, ತುಂಬ ಚೆನ್ನಾಗಿ ಆಗಿ ಬಂದಿದೆ. ಮೇಯರ್ ಪದ್ಮಾವತಿ ಅಮ್ಮನೂ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನ ಅನ್ನದಾನ ಇದೆ. ಈವ್ನಿಂಗು ಉಚಿತವಾಗಿ ಸೀರೆಗಳನ್ನು ಬಾಬು ಯಾದವ್ ಅವರು ಹಂಚಲು ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ನೂರಾರು ಆಟೋ ಚಾಲಕರಿಗೆ ಸಮವಸ್ತ್ರವನ್ನ ವಿತರಿಸಿದ್ರು ಹಾಗೂ BBMP ಪೌರ ಕಾರ್ಮಿಕರಿಗೆ, ವೃದ್ಧರಿಗೆ ವಿಶೇಷವಾಗಿ ಸ್ಯಾರಿಯನ್ನ ನೀಡಿದ್ರು. ಕ್ಯಾಮರಾಮನ್ ರಾಮ ಜೊತೆ ಚನ್ನಕೇಶವ್, TV12 ಕನ್ನಡ, ಬೆಂಗಳೂರು.